ಪಕ್ಷ ಯಾವುದೇ ವ್ಯಕ್ತಿಯ ಆಧಾರದ ಮೇಲೆ ನಿಂತು ಕಾರ್ಯನಿರ್ವಹಿಸುವ ಪಕ್ಷ ಅಲ್ಲ ಇವತ್ತು ವ್ಯಕ್ತಿಗಳು ಅಭ್ಯರ್ಥಿಗಳು ಸಾಂಕೇತಿಕವಾಗಿ ಅವರು ಕೂಡ ನಮ್ಮ ಶಕ್ತಿಯೇ ಅದರಿಂದ ಅದಕ್ಕಿಂತ ದೊಡ್ಡ ನೂರು ಪಟ್ಟು ದೊಡ್ಡ ಶಕ್ತಿ ಕಾರ್ಯಕರ್ತರ ಶಕ್ತಿಯಿಂದ ನಾವು ಯಾವಾಗಲೂ ಗೆಲ್ಲೋದು ಅವರ ಚುನಾವಣೆಯಲ್ಲಿ ಆಗಿರಬಹುದು ಗುರು ಅವರ ಚುನಾವಣೆ ಆಗಿರಬಹುದು ನಮ್ಮ ಹಿಂದಿನ ಎಂ ಜೇರಾಮ್ ಶೆಟ್ಟಿ ಯಾರೇ ನಿಂತಿರಲಿ ಯಡಿಯೂರಪ್ಪನವರೇ ನಿಂತಿರಲಿ ಯಾರೇ ನಿಂತಿದ್ರು ಕೂಡ ಕಾರ್ಯಕರ್ತರ ಶಕ್ತಿಯ ಮುಂದೆ ಯಾವುದು ಅಲ್ಲ ಅವರು ಪ್ರೋತ್ಸಾಹ ಕೊಡಲಿಕ್ಕೆ ಬರಬೇಕು ಅವರು ಫೋನ್ ನಲ್ಲಿ ಎಲ್ಲರಿಗೆ ಹೇಳ್ತಾ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಒಂದಿನ ಖಂಡಿತ ಬಂದೇ ಬರ್ತಾರೆ ಸುಕುಮಾರ್ ಅಣ್ಣನ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ ಗೌರವ ಇದೆ ಅವರು ಬಂದೇ ಬರ್ತಾರೆ ಕೆಲಸವನ್ನು ಮಾಡ್ತಾರೆ ಬೈಂದೂರು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಮನೆ ಮನೆಗೆ ಸಂಪರ್ಕವನ್ನ ಮಾಡಿ ಜನರ ಭಾವನೆಯನ್ನು ತಿಳ್ಕೊಂಡು ಇವತ್ತು ಏನು ಗ್ಯಾರಂಟಿ ಕಾರ್ಡಿನೊಂದಿಗೆಲ್ಲ ನಮ್ಮ ರಿಪೋರ್ಟ್ ಕಾರ್ಡನ್ನು ಇಟ್ಕೊಂಡು ಸಂಪರ್ಕ ಮಾಡಿದಂಥ ಪರಿಣಾಮ ನಮ್ಮೆಲ್ಲರಿಗೂ ಬಹಳ ವಿಶ್ವಾಸ ಇದೆ ನಮ್ಮ ಕಾರ್ಯಕರ್ತರಲ್ಲಿ ಖಂಡಿತ ಭಾರತೀಯ ಜನತಾ ಪಕ್ಷ ಬೈಂದೂರು ಕ್ಷೇತ್ರದಲ್ಲಿ ಗೆಲುವನ್ನು ನಾವು ಕಾಣ್ತಾ ಇದ್ದೇವೆ ಕಾರಣ ನಾವು ಕೊಟ್ಟಂತ ಈ ಕ್ಷೇತ್ರಕ್ಕೆ ಕೊಟ್ಟಂತ 3.5 ಸಾವಿರ ಕೋಟಿ ಯೋಜನೆಗಳು ಹಾಗೂ ಬಹಳ ಅತ್ಯಂತ ದೊಡ್ಡ ಪ್ರಮಾಣದ ಅದು ನೀರಾವರಿ ಆಗಿರಬಹುದು ಡ್ಯಾಮ್ ಗಳಾಗಿರಬಹುದು ರಸ್ತೆಗಳಾಗಿರಬಹುದು ಆಸ್ಪತ್ರೆ ಆಗಿರಬಹುದು ಶಾಲಾ ಕಟ್ಟಡ ಆಗಿರಬಹುದು ಈ ರೀತಿ ಸಮಾಜದಲ್ಲಿ ಬೇಕಾದಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಜನರಿಗೆ ತಲುಪಿಸುವಂತ ಸಮಾಜಕ್ಕೆ ಕೊಡುವಂತ ಕೆಲಸವನ್ನ ಕಳೆದ 5 ವರ್ಷದಲ್ಲಿ ಭಾರತೀಯ ಜನತಾ ಪಕ್ಷ ಬಹಳ ಯಶಸ್ವಿಯಾಗಿ ಬಹಳ ದೊಡ್ಡ ಹಿಂದಿನ ಎಲ್ಲ ಸರ್ಕಾರಗಳು ಮಾಡಿದಕ್ಕಿಂತ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೆಲಸವನ್ನ ಈ ಕ್ಷೇತ್ರಕ್ಕೆ ಮಾಡಿ ತೋರಿಸಿದ್ದೇವೆ ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೈಂದೂರು ಕ್ಷೇತ್ರದ ಎಲ್ಲ ಮಹಿಳೆಯರು ಬಂದು ಒಬ್ಬ ಸರಳ ಸಜ್ಜನ ವ್ಯಕ್ತಿಯನ್ನ ನೋಡಲಿಕ್ಕೆ ಬಂದಿದ್ದಾರೆ ಅನೇಕ ಭಾಗಗಳಲ್ಲಿ ನಾನು ಹೋದಾಗ ಗುರುರಾಜ್ ಅವರನ್ನ ನಾವು ನೋಡಿಲ್ಲ ನಾವು ನೋಡಬೇಕೆನ್ನುವ ಆಶೆಯನ್ನ ಅನೇಕ ತಾಯಂದಿರು ವ್ಯಕ್ತಪಡಿಸಿದ್ರು ಇವತ್ತು ಆ ಕಾರಣಕ್ಕಾಗಿ ಬೈಂದೂರು ಕ್ಷೇತ್ರದ ಎಲ್ಲ ಆಯ್ದ ಮಹಿಳೆಯರು ಇವತ್ತು ಇಲ್ಲಿ ಬಂದಿದ್ರು ಬಂದು ಅವರಿಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಮಹಿಳೆಯರ ಆಶೀರ್ವಾದ ಶ್ರೀರಕ್ಷೆಯಾಗಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ದೊರಗುತ್ತೆ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲುವನ್ನು ಕಾಣುವುದರಲ್ಲಿ ಯಾವುದೇ ಒಂದು ಸಂಶಯ ನಮ್ಮ ಕಾರ್ಯಕರ್ತರಲ್ಲಿಲ್ಲ ಆದರೂ ಕೂಡ ಇನ್ನು ಹುರುಪಿನಿಂದ ನಾವು ಕೆಲಸವನ್ನು ಮಾಡ್ತೇವೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಪಕ್ಷಗಳ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದೆವು ನಾವು ಕೂಡ ಭಾರತೀಯ ಜನತಾ ಪಕ್ಷ ಕೂಡ ಅನೇಕ ಯೋಜನೆಗಳನ್ನು ಚಿಂತನೆಗಳೊಂದಿಗೆ ನಾವು ಮುಂದಿನ ದಿನಗಳಲ್ಲಿ ಏನನ್ನು ಮಾಡ್ತೇವೆ ಅನ್ನುವುದನ್ನು ತಮ್ಮ ಮಾಧ್ಯಮದ ಮೂಲಕ ತಿಳಿಸಿದ್ದೇವೆ ಕಾಂಗ್ರೆಸ್ ಪಕ್ಷದ ಒಂದು ಪ್ರಣಾಳಿಕೆಯನ್ನು ನೋಡಿ ಕೆಲವರಿಗೆ ಆಶ್ಚರ್ಯ ಆಗಿರಬಹುದು ನನಗಂತೂ ಆಶ್ಚರ್ಯ ಆಗಿಲ್ಲ ಯಾಕೆಂದರೆ ಸನ್ಮಾನ್ಯ ಅಧ್ಯಕ್ಷರಾದಂಥ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಮಾತು ಹೇಳಿದರು ಸಂಖ್ಯಾಬಲ ಇದೆ ನೀವು ಎಲ್ಲವನ್ನು ಮಾಡ್ತೀರಿ ನೀವು ಗೋಹತ್ಯೆ ಕಾನೂನನ್ನು ರದ್ದು ಮಾಡ್ತೀರಿ ನೀವು ಮತಾಂತರ ಕಾನೂನು ತಂದಿದ್ದೀರಿ ನೀವು 370 ಆರ್ಟಿಕಲ್ ತರ್ತೀರಿ ಎಲ್ಲವನ್ನೂ ತರ್ತೀರಿ ಆದರೆ ಸಂಖ್ಯಾಬಲ ಒಮ್ಮೆ ನನ್ನ ಹೆಗಲಿಗೆ ಬರಲಿ ಇದನ್ನೆಲ್ಲ ನಾನು ರಿವರ್ಸ್ ಮಾಡ್ತೇನೆ ಅಂತ ಹೇಳಿದರು ಕಾಂಗ್ರೆಸ್ನ ಇತಿಹಾಸವೇ ಇದು ಇವತ್ತು ಈ ಸಮಾಜಕ್ಕೆ ಮಾರಕವಾಗಿರುವಂಥ PFIಯನ್ನು ಬಂದ್ ಮಾಡಿದ ರದ್ದು ಮಾಡಿದಂಥ ಬಹಳ ದೊಡ್ಡ ಉನ್ನತ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ಸರ್ಕಾರ ಮಾಡಿದೆ ಆದರೆ ಸಿದ್ದರಾಮಯ್ಯನ ಸರ್ಕಾರ ಈ ಒಂದು PFI ಮೇಲೆ ಇದ್ದಂಥ 1500ಕ್ಕಿಂತ ಹೆಚ್ಚು ಕೇಸನ್ನು ರದ್ದು ಮಾಡುವಂಥ ಕೆಲಸವನ್ನು ಮಾಡಿದೆ ಆದ್ದರಿಂದ ನಾನು ತಮ್ಮ ಮಾಧ್ಯಮದ ಮೂಲಕ ಹೇಳೋದು ಇಷ್ಟೇ ಈ ಕ್ಷೇತ್ರದ ಇಲ್ಲಿ ಕೇವಲ ಈ ದೇಶದಲ್ಲಿ ಒಂದು 20% ಅಷ್ಟು ಮತದಾರರನ್ನು ಹೊಂದಿರತಕ್ಕಂಥ ಒಂದು ವರ್ಗಕ್ಕೆ ಇವರು ಕೇವಲ ಅವರ ಅಭಿವೃದ್ಧಿಗಾಗಿ ಮಾಡಿದರೆ ನಾವು ಸುಮ್ಮನೆ ಕೂರ್ತಿದ್ದೆವು ಅವರ ಓಟಿಗಾಗಿ ಕೇವಲ ಒಂದು ಓಟಿಗಾಗಿ ಸಮಾಜಕ್ಕೆ ಹಾನಿಯಾಗುವಂಥ ಕೊಲೆ ಮಾಡಿದರೆ ಭಯೋತ್ಪಾದಕನೆ ಮಾಡಿದರೆ ದೇಶಕ್ಕೆ ಕೆಟ್ಟ ಶಬ್ದದಿಂದ ಘೋಷಣೆ ಮಾಡಿ ಕೂಗಿದರೆ ಇಷ್ಟು ಮಾತ್ರ ಅಲ್ಲದೆ ಕುಕ್ಕರ್ ಬಾಂಬನ್ನು ಬ್ಲಸ್ಟ್ ಮಾಡಿದರೆ ಇವರಿಗೆ ಅವರು ನಿರಪರಾಧಿಗಳಂಗೆ ತೋರ್ತಾರೆ KJL DJL ಬೆಂಕಿ ಹಚ್ಚಿದರೆ ಅವರ ಅಮಾಯಕರಂಗೆ ಕಾಣುವಂಥ ಈ ಒಂದು ಮನೋಸ್ಥಿತಿ ಅವರಿಗೆ ಒಂದು ಪ್ರೇರಣೆ ಕೊಡುವಂಥ ಪ್ರೋತ್ಸಾಹ ಒಂದು ಈ ದೇಶದಲ್ಲಿರ್ತಕ್ಕಂಥ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಭಯೋತ್ಪಾದಕರಿಗೆ ಕೆಟ್ಟ ಕೆಲಸ ಮಾಡುವವರಿಗೆ ಎಲ್ಲರಿಗೆ ಒಂದು ಶ್ರೀರಕ್ಷೆಯಾಗಿ ನಿಲ್ಲುವಂಥದ್ದು ಕಾಂಗ್ರೆಸ್ ಪಕ್ಷದ ಸಂಪ್ರದಾಯ ಈ ದೇಶಕ್ಕೆ ಅದರಲ್ಲೂ ಕರ್ನಾಟಕದಲ್ಲಿ
ಇಡೀ ದೇಶದ ಕರ್ನಾಟಕದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಒಂದು ರಕ್ಷಣೆಯನ್ನು ಕೊಡುವಂಥ ಒಂದು ಭಜರಂಗ ದಳಕ್ಕೆ ಬ್ಯಾನ್ ಮಾಡ್ತೇವೆ ಅನ್ನುವ ಮಾತನ್ನು ಹೇಳಿದರೆ ಬಹುಶಃ ಇಡೀ ಕರ್ನಾಟಕದಲ್ಲಿದ್ದ ಮಹಿಳೆಯರು ಎದ್ದು ನಿಂತು ಇವರಿಗೆ ಬುದ್ಧಿ ಕಲಿಸುವಂಥ ಕಾಲ ದೂರ ಆಗಲಿಕ್ಕಿಲ್ಲ. ಆದ್ದರಿಂದ ಇದಕ್ಕೆ ಪ್ರತ್ಯುತ್ತರವನ್ನು ನಾಡ್ದು 10ನೇ ತಾರೀಕಿನಂದು ಈ ಕರ್ನಾಟಕದ ಜನತಾ ಕರ್ನಾಟಕದ ಮಹಿಳೆಯರು ಮೊದಲು ಇದಕ್ಕೆ ಉತ್ತರವನ್ನು ಕೊಡುವರಿದ್ದಾರೆ. ನಾನು ಕೂಡ ಸುಕುಮಾರ್ ಶೆಟ್ಟರ್ ಹತ್ರ ಮಾತಾಡಿದ್ದೇನೆ. ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಶಾಸಕರು, ಬಹಳ ಉನ್ನತವಾಗಿ ಕೆಲಸ ಮಾಡಿದ್ದಾರೆ. ಅವರು ಫೀಲ್ಡಿಗೆ ಬರದಿದ್ದರೂ ಕೂಡ ಎಲ್ಲರನ್ನು ಪ್ರೋತ್ಸಾಹ ಮಾಡುವಂಥ, ಈಗ ಉದಾಹರಣೆಗೆ ಕಳೆದ ಬಾರಿ ನಾನೇ ಇನ್ಚಾರ್ಜ್ ಆಗಿದ್ದೆ ಈ ಕ್ಷೇತ್ರದಲ್ಲಿ ಚುನಾವಣೆಯ, ಈ ಬಾರಿ ಕೂಡ ನಾನು ಬಂದಿದ್ದೇನೆ ಹೇಳುವಾಗ ಕೆಲಸ ಮಾಡಿ ನಾನು ಖಂಡಿತ ಬರ್ತೇನೆ, ಒಂದು ಸ್ವಲ್ಪ ನನಗೆ ಸಮಯ ಕೊಡಿ ಅಂತ ಕೇಳಿದ್ದಾರೆ. ಖಂಡಿತ ಒಂದು ಒಮ್ಮೆ ಅವರಿಗೆ ಸೀಟ್ ಇಲ್ಲ ಅಂತ ಹೇಳುವಾಗ ಈ ಕ್ಷೇತ್ರದಲ್ಲಿ ಸ್ವಲ್ಪ ಅಸಮಾಧಾನ ಬೇಜಾರು ಎಲ್ಲ ಇತ್ತು. ಅದೇ ಇವತ್ತು ಅದು ರಾಜ್ಯದಲ್ಲೂ ಇತ್ತು, ಇವತ್ತು ಎಲ್ಲ ಕಡೆ ತಿಳಿಯಾಗಿದೆ. ಎಲ್ಲ ಕಾರ್ಯಕರ್ತರು ಎಲ್ಲ ಕ್ಯಾಂಡಿಡೇಟ್ ಕೂಡ ಹೋಗುವವರು ಹೋದರು, ಬರುವವರು ಬಂದರು, ಈಗ ಒಳ್ಳೆ ತಿಳಿ ಹಂತದಲ್ಲಿ ನಾವು ನಿಂತಿದ್ದೇವೆ. ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ರಘುಪತಿ ಭಟ್ರ ಆಗಿರ್ಬೋದು, ಸುಕುಮಾರಣ್ಣನ ಕೂಡ ಬರ್ತಾರೆ, ಅಲ್ಲಿ ಈಶ್ವರಪ್ಪನವರಂತೂ ಅವರೇ ಕ್ಯಾಂಡಿಡೇಟ್ ಅನ್ನುವ ರೀತಿಯಲ್ಲಿ ಓಡಾಡೋದನ್ನು ನಾವು ನೋಡಿದ್ದೇವೆ. ಹೋಗುವವರು ಹೋಗಿದ್ದಾರೆ, ಇರುವವರು ಇದ್ದು ಮಾತೃ ಸೇವೆ, ದೇಶ ಸೇವೆ ಮತ್ತು ಮಾತೃ ಪಕ್ಷವನ್ನು ಬೆಂಬಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಅಸಮಾಧಾನ ಅವರಿಗೆ ಸಿಕ್ಕದಾಗ ಆದದ್ದು ಸ್ವಾಭಾವಿಕ. ಇವತ್ತು ಅವರಲ್ಲಿ ಅಸಮಾಧಾನ ಇಲ್ಲ, ನಾನು ಬರ್ತೇನೆ ಅಂತ ಹೇಳಿದ್ದಾರೆ, ಬರ್ತಾರೆ ಶೀಘ್ರದಲ್ಲಿ. ಪಕ್ಷ ಯಾವುದೇ ವ್ಯಕ್ತಿಯ ಆಧಾರದ ಮೇಲೆ ನಿಂತು ಕಾರ್ಯನಿರ್ವಹಿಸುವ ಪಕ್ಷ ಅಲ್ಲ. ಇವತ್ತು ವ್ಯಕ್ತಿಗಳು, ಅಭ್ಯರ್ಥಿಗಳು ಸಾಂಕೇತಿಕವಾಗಿ ಅವರು ಕೂಡ ನಮ್ಮ ಶಕ್ತಿಯೇ. ಆದ್ದರಿಂದ ಅದಕ್ಕಿಂತ ದೊಡ್ಡ 100 ಪಟ್ಟು ದೊಡ್ಡ ಶಕ್ತಿ ಕಾರ್ಯಕರ್ತರ ಶಕ್ತಿಯಿಂದ ನಾವು ಯಾವಾಗಲೂ ಗೆಲ್ಲೋದು. ಅವರ ಚುನಾವಣೆಯಲ್ಲಿ ಆಗಿರ್ಬೋದು, ಗುರು ಅವರ ಚುನಾವಣೆ ಆಗಿರ್ಬೋದು, ನಮ್ಮ ಹಿಂದಿನ ಎಂ ಜಯರಾಮ್ ಶೆಟ್ಟರ್ ಯಾರೇ ನಿಂತಿರಲಿ, ಯಡಿಯೂರಪ್ಪನವರೇ ನಿಂತಿರಲಿ, ಯಾರೇ ನಿಂತಿದ್ದರೂ ಕೂಡ ಕಾರ್ಯಕರ್ತರ ಶಕ್ತಿಯ ಮುಂದೆ ಯಾವುದೂ ಅಲ್ಲ. ಅವರು ಪ್ರೋತ್ಸಾಹ ಕೊಡಲಿಕ್ಕೆ ಬರಬೇಕು, ಅವರು ಫೋನಲ್ಲಿ ಎಲ್ಲರಿಗೆ ಹೇಳ್ತಾ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಒಂದಿನ ಖಂಡಿತ ಬಂದೇ ಬರ್ತಾರೆ. ಸುಕುಮಾರಣ್ಣನ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ, ಗೌರವ ಇದೆ, ಅವರು ಬಂದೇ ಬರ್ತಾರೆ, ಕೆಲಸವನ್ನು ಮಾಡ್ತಾರೆ. ರಾಜಕೀಯ ಪಕ್ಷದಲ್ಲೂ ಪಕ್ಷಾಂತರಗಳು ಆಗೇ ಆಗುತ್ತೆ. ಬರುವವರು ಅದೇ ನಾನು ಮೊದಲೇ ಹೇಳಿದೆ, ಬರುವವರು ಬಂದರು, ಹೋಗುವವರು ಹೋದರು, ನಿಲ್ಲುವವರು ನಿಂತರು. ಈಗ ಭಾರತೀಯ ಜನತಾ ಪಕ್ಷದ ಸ್ಥಿತಿ ತಿಳಿಯಾಗಿದೆ, ಎಲ್ಲ ಕೂಡ ಸಮಾಧಾನವಾಗಿದ್ದಾರೆ. ಕಾರ್ಯಕರ್ತರು ನಮ್ಮ ಆಸ್ತಿ, ಕಾರ್ಯಕರ್ತರು ನಮ್ಮ ಶಕ್ತಿ. ಅವರು ಕೆಲಸ ಮಾಡಿದಾಗ ಹೊಳೆ ನಡೀತಾ ಹೋಗ್ತದೆ, ಕೆಲವು ಸಮುದ್ರವನ್ನು ಸೇರುತ್ತೆ. ಸಮುದ್ರವನ್ನು ಸೇರಿದರೆ ಒಳ್ಳೆ ನದಿಗಳು ಸಮುದ್ರವನ್ನು ಸೇರಿದೆ, ಮಾತೃ ಪಕ್ಷದಲ್ಲಿರ್ತಾರೆ. ಕೆಲವು ಅಲ್ಲಲ್ಲಿ ಹರ್ಕೊಂಡು ಹೋಗುತ್ತೆ, ಯಾವ್ಯಾವ ಪಕ್ಷದಲ್ಲಿ ಹೋಗುತ್ತೆ ಹಿಂಗೆ ಹೋಗುತ್ತೆ ಗೊತ್ತಿಲ್ಲ. ಮುಗೀತು, ನಮ್ಮದಂತೂ ತಿಳಿಯಾಗಿದೆ, ಕೆಲಸ ಮಾಡ್ತಾರೆ. ಈಗಾಗಲೇ ನಾನು ಸಭೆಯಲ್ಲಿ ಹೇಳಿ, ಈಗಾಗಲೇ ಭಾರತೀಯ ಜನತಾ ಪಕ್ಷ ನಾವು ಪ್ರಣಾಳಿಕೆಯಲ್ಲಿ ಹಿಂದೆ ಹೇಳಿರುವಂಥದ್ದು, ಹೇಳದೇ ಇರುವಂಥದ್ದು ಸಮಯ ಬಂದಾಗ, ಜನರಿಗೆ ಬೇಕಾದಾಗ, ಸರ್ಕಾರದಲ್ಲಿ ಹಣದ ಸೌಲಭ್ಯ ಇದ್ದಾಗ, ಶಕ್ತಿ ಇದ್ದಾಗ ಅದನ್ನು ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡಿದಂಥ ಯಾವುದಾದ್ರೂ ಒಂದು ಸರ್ಕಾರ ಇದ್ದರೆ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ. ಸಂಧ್ಯಾ ಸುರಕ್ಷಾ ಯೋಜನೆಯಿಂದ ಇದ್ದು ಭಾಗ್ಯಲಕ್ಷ್ಮಿ ಯೋಜನೆ ಆಗಿರ್ಬೋದು, ಯೋಜನೆಯೇ ಕೊಡ್ತಾ ಇರಲಿಲ್ಲ ಕಾಂಗ್ರೆಸ್ ಸರ್ಕಾರ ನಮಗೆ ಗೊತ್ತಿದ್ದಂಗೆ. ಇವತ್ತು ಯಾವುದಾದ್ರೆ ಬಜೆಟ್ ಘೋಷಣೆ ಆಗ್ತದೆ ಅಂತ ಹೇಳಿದರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಅದು ಸಿಮೆಂಟಿಗೆ ಜಾಸ್ತಿ ಆಗುತ್ತೆ, ಅಕ್ಕಿಗೆ ಕಡಿಮೆ ಆಗುತ್ತೆ, ಬಂಗಾರಕ್ಕೆ ಜಾಸ್ತಿ ಆಯಿತು, ಇಲೆಕ್ಟ್ರಾನಿಕ್ ಚೀಪ್ ಆಗುತ್ತೆ, ಇದನ್ನು ನಾವು ನೋಡ್ತಾ ಇರ್ತೇವೆ, ಚರ್ಮಕ್ಕೆ ಜಾಸ್ತಿ ಆಯಿತು ಅಂತ. ಆದರೆ ಆ ಬಜೆಟ್ನಲ್ಲಿ ಸಂಧ್ಯಾ ಸುರಕ್ಷಾ ಇದೆ, ಆಮೇಲೆ ರೈತರ ಸಾಲ ಮನ್ನಾ ಇದೆ, ಇದನ್ನು ತೋರಿಸಿಕೊಟ್ಟದ್ದು ಬಿ ಜೆ ಪಿ ಸರ್ಕಾರ. ಬಿ ಜೆ ಪಿ ಸರ್ಕಾರ ಇಡೀ ದೇಶದಲ್ಲಿ ನಾವು ಯಾವುದು ಹೇಳಿದ್ದೇವೆ ಅದನ್ನು ಮಾಡಿ ತೋರಿಸಿದ್ದೇವೆ. ಕೊರೋನಾ ಬಂದಂಥ ಆರ್ಥಿಕ ಹಿನ್ನಡೆಯಲ್ಲಿ ಕೂಡ ಬೈಂದೂರು ಕ್ಷೇತ್ರಕ್ಕೆ 1,500 ಕೋಟಿ ರೂಪಾಯಿಯ ಒಂದು ಕಾರ್ಯಕ್ರಮ ಆಗುತ್ತೆ, ಕೆಲಸ ಆಗುತ್ತೆ ಅಂತ ಹೇಳಿದರೆ ಬಹುಶಃ ಎಷ್ಟು ಸೋರಿಕೆ ನಿಂತು ಹೋಗಿದೆ, ಎಷ್ಟು ಯಾವ ರೀತಿ ಜನರನ್ನು ತಲುಪಲಿಕ್ಕೆ ಸಾಧ್ಯ ಇದೆ ಎನ್ನುವುದನ್ನು ನಾವು ತೋರಿಸಿಕೊಟ್ಟಿದ್ದೇವೆ. ಮೂಲಭೂತ ಸೌಕರ್ಯ 1,500 ಕೋಟಿಯಲ್ಲಿ 800 ಕೋಟಿ ರೂಪಾಯಿಯನ್ನು ಮನೆ ಮನೆಗೆ ನಲ್ಲಿ ಕೊಡುವುದರಲ್ಲಿ ಆಯಿತು. 60,000 ಮನೆಗೆ ಸ್ವತಂತ್ರ ಬಂದು ಇಷ್ಟು ಸಮಯ ಆಯಿತು, ಉದ್ಯೋಗ ಬಿಡಿ ಮೂಲ ಸೌಕರ್ಯನೂ ಕೂಡ ಕೊಡಲಿಕ್ಕೆ ಆಗಲಿಲ್ಲ. ಆದ್ದರಿಂದ 800 ಕೋಟಿಯನ್ನು ಅದಕ್ಕೆ ವೆಚ್ಚ ಮಾಡಿ ಇವತ್ತು ಮೂಲಭೂತ ಸೌಕರ್ಯವನ್ನು ಪ್ರಾಮಾಣಿಕವಾಗಿ ಒಂದು ಮುಗಿಸುವಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡಿದೆ. ಅದೇ ರೀತಿ ಡ್ಯಾಮ್ ಆಗಿರ್ಬೋದು, ಆಮೇಲೆ ಬಂದರು ಆಗಿರ್ಬೋದು,
ಅದೇ ರೀತಿ ಆಸ್ಪತ್ರೆಗಳು, ರಸ್ತೆಗಳು ಮತ್ತು ಉದ್ಯೋಗಕ್ಕೂ ಕೂಡ ಸ್ವಯಂ ಉದ್ಯೋಗದಿಂದ ಮಾಡಲಿ ಅಂತ ಅವರಿಗೆ ಸಾಲ ಸೌಲಭ್ಯಗಳನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದೆ. ಉದ್ಯೋಗ ಎಂದ ಕೂಡಲೇ ಸರ್ಕಾರಿ ಉದ್ಯೋಗವನ್ನೇ ಕೊಡುವುದಲ್ಲ, ಉದ್ಯೋಗ ಅಂತ ಕೂಡಲೇ ಅದು ಎಲ್ಲ ಬರುತ್ತೆ. ಅವರಿಗೆ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಕೂಡ ಮುದ್ರಾ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯೋಜನೆಯಿಂದ ಸಾಲವನ್ನು ಕೊಡುವಂಥದ್ದು ಆಗಿರ್ತದೆ. ಇವತ್ತು ನಮ್ಮ ಅಭ್ಯರ್ಥಿಗಳ ಕನಸು ಕೂಡ ಬಹಳ ದೊಡ್ಡದಿದೆ. ಮುಂದಿನ ದಿನಗಳಲ್ಲಿ ಅವರದೇ ಒಂದು ಚಿಂತನೆಯೊಂದಿಗೆ ಅವಕಾಶ ಸಿಕ್ಕಿದಾಗ ಅವರೇ ಹೇಳ್ತಾರೆ ಬಹಳ ದೊಡ್ಡ ಆದಾಗ ಹೇಳಬೇಕಂತೆ, ನುಡಿದಂಕೆ ನಡೆಯಬೇಕು, ನಮ್ಮ ಕೆಲಸ ಜನರಲ್ಲಿ ಮಾತಾಡಬೇಕಂತೆ. ಆ ರೀತಿಯ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡಿತು. ಕಾಂಗ್ರೆಸ್ಗೆ ಯಾಕೋ ಹಿಂದೂಗಳನ್ನು ಕೆಣಕುವ ಸ್ವಭಾವ ಕಮ್ಮಿ ಆಗ್ತಾನೇ ಇಲ್ಲ, ಮೂಲ ಸ್ವಭಾವ ಪುನಃ ಪುನಃ ಉಬ್ಬರಿಸ್ತಾ ಇದೆ. ಅವರು ಬಜರಂಗ ದಳವನ್ನು ಬ್ಯಾನ್ ಮಾಡುವ ವಿಷಯ ಬಿಡಿ, ಬಜರಂಗ ದಳದ ಒಬ್ಬ ಕಾರ್ಯಕರ್ತನ ಸಹಿತ ಮುಟ್ಲಿಕ್ಕಾಗೋದಿಲ್ಲ. ಬಜರಂಗ ದಳ ಕಾರ್ಯಕರ್ತ ಸಮಾಜ ಸೇವೆ, ಹಿಂದೂಗಳ ರಕ್ಷಣೆಗೆ ಹೋರಾಡುವವರು. ಯಾಕೆ ಅವರು ಬಜರಂಗ ದಳ ಅವ್ರ ಕಣ್ಣಿಗೆ ಕೂಗ್ತಾ ಇದೆ ಗೊತ್ತಿಲ್ಲ. ಹಿಂದೂಗಳ ರಕ್ಷಣೆಗೆ ಹೋಗ್ತಾ ಇರುವಂಥ ಸಂಘಟನೆಯನ್ನು ಬ್ಯಾನ್ ಮಾಡ್ತೇವೆ ಅಂತ ಹೇಳ್ತಾರೆ, PFI ನಿಷೇಧವನ್ನು ತೆಗಿತೇವೆ ಅಂತ ಹೇಳ್ತಾರೆ. ಸುಮ್ಮನೆ ಶಾಂತವಾಗಿದ್ದ ಒಂದು ವ್ಯವಸ್ಥೆಯನ್ನು ಕೆಣಕುವ ವ್ಯವಸ್ಥೆ ಮಾಡ್ತಿದ್ದಾರೆ. ಖಂಡಿತ ಹೇಳ್ತೇನೆ, ಅದು ಅವರಿಂದ ಸಾಧ್ಯವಿಲ್ಲ. ಅವರು ಅದನ್ನು ಮಾಡಿದರೆ ಅದರ ಪರಿಣಾಮವನ್ನು ಎದುರಿಸ್ತಾರೆ. ಅವರು ಅಧಿಕಾರಕ್ಕೆ ಬರೋದಿಲ್ಲ, ಆ ಸಂದರ್ಭನೂ ಬರಲಿಕ್ಕಿಲ್ಲ. ಈ ಹೇಳಿಕೆ ಕೊಟ್ಟರೆ ಯಾರು ಅಧಿಕಾರಕ್ಕೆ?